ಸಿ ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ, ಇನ್ವೆಸ್ಟಿಗೇಷನಿಂದ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯನ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆರೋಪ ಮಾಡ್ತಾ ಇದ್ದಾರೆ ಜಿಹಾದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ ಅಂತ. ಕಟೀಲ್ ಅವರು ಯಾರು? ಕಟೀಲ್ ಕಟೀಲು ಅವೊಬ್ಬ ವಿದೂಷಕ, ಅವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ನಾನು. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 98 ಕಿಲೋಮೀಟರ್ ಕಡಲಿದೆ. ಇದು ಆಗಾಗ್ಗೆ ಕಡಲ್ ಕೊರತೆ ಆಗ್ತಾ ಇದೆ. ಶಾಶ್ವತವಾದಂತ ಪರಿಹಾರ ಕೆಲವು ಕಡೆ ನಡೆದಿದೆ, ಬಟ್ ಅನೇಕ ಕಡೆಗಳಲ್ಲಿ ಶಾಶ್ವತವಾಗಿ ಆ ಕಡಲ್ ಕೊರತೆ ತಪ್ಪಿಸಲಿಕ್ಕೆ ಶಾಶ್ವತ ಪರಿಹಾರ ಆಗಿಲ್ಲ. ಸೊ ಇಲ್ಲಿ ಕೂಡ ಕಡಲ್ ಕೊರತೆ ಆಗಿದೆ. ಒಳ್ಳೆ ಬೀಚ್ ಇದು, ಕಡಲ್ ಕೊರತೆ ಆಗಿದೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡೋಕ್ಕೆ, ಪರ್ಮನೆಂಟ್ ಆಗಿ ಮಾಡಲಿಕ್ಕೆ ಏನು ಖರ್ಚಾಗ್ತದೆ ಏನು ಅಂತ ಎಲ್ಲ ತಯಾರು ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಮಳೆ ಬಂದಾಗ, ಸಮುದ್ರದಲ್ಲಿ ಅಲೆ ಬಂದಾಗ ನಡೀತಲೇ ಇರ್ತದೆ. ಈ ಕಡಲ್ ಕೊರತ ನಡೀತಲೇ ಇರ್ತದೆ. ಇದು ತಪ್ಪಿಸ್ಲಿಕ್ಕೆ ಒಂದು ಶಾಶ್ವತವಾದಂಥ ಯೋಜನೆಯನ್ನು ತಯಾರು ಮಾಡಿ ಅಂತ ಹೇಳಿದ್ದೀನಿ. ಆ ಯೋಜನೆ ತಯಾರು ಮಾಡಿದ ಮೇಲೆ ಎಷ್ಟು ದುಡ್ಡು ಖರ್ಚಾಗ್ತದೆ ಏನು ಅಂತೆಲ್ಲ ನೋಡಿ ಅದಕ್ಕೆ ಹೆಂಗೆ ದುಡ್ಡು ಹೊಂದಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತೀವಿ. ಏನು ಮಾಡ್ತೀವಪ್ಪ, ಯಾರೇ ರಾಜಕೀಯ ಮಾಡ್ತೀವಿ. ಈಗ ಪೊಲೀಸ್ನವರು ಸುವೋಮೋಟು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದನ್ನು ಇನ್ವೆಸ್ಟಿಗೇಷನ್ ಆಫೀಸರ್ DO, ಒಬ್ಬ DYSP ಲೆವೆಲ್ ಆಫೀಸರ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಂಪ್ಲೇಂಟ್ ಕಾಲೇಜ್ ಕಡೆಯಿಂದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಂದಾಗಲಿ ಕಂಪ್ಲೇಂಟ್ ಬಂದಿರಲಿಲ್ಲ. ಗಟ್ಟಿಯಾಗಿ ಸಿ ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ, ಇನ್ವೆಸ್ಟಿಗೇಷನಿಂದ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯನ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆರೋಪ ಮಾಡ್ತಾ ಇದ್ದಾರೆ ಜಿಹಾದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ ಅಂತ. ಕಟೀಲ್ ಅವರು ಯಾರು? ಕಟೀಲ್ ಕಟೀಲು ಅವೊಬ್ಬ ವಿದೂಷಕ, ಅವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ನಾನು. ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಪಾಪ ಉಡುಪಿ ಜಿಲ್ಲೆಯಲ್ಲಿ 45 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಳೆ, ರಸ್ತೆ, ಶಾಲೆ. 35 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾರೆ. ಈಗ DCಗಳ ಹತ್ರ ದುಡ್ಡಿದೆ, PD ಅಕೌಂಟ್ನಲ್ಲಿ ದುಡ್ಡಿದೆ. ಅವ್ರು ಇನ್ನೂ ಹೆಚ್ಚು ಬೇಕು ದುಡ್ಡು ಅಂದರೆ ಕೊಡ್ತೀವಿ. ಈಗ ಉಡುಪಿ ಬಿಟ್ಬಿಟ್ಟು ಅಲ್ಲೇ ಬೆಳಗಾವಿ ಕೊಟ್ಟೋಗ್ಬಿಟ್ಟಿಲ್ಲ. ಬೆಳಗಾವಿ ನೋಡಿ ಇವ್ರನ್ನ ಕೇಳಿ, ಉಡುಪಿ ಕೇಳ ಮರಯ್ಯ. ಈಗ ಉಡುಪಿ ಬೆಳಗಾವಿ ಇದೆ, ಆಮೇಲೆ ಹೇಳೋಣ. ಅಲ್ಲಿ ಬೆಳಗಾವಿಗೆ ಹೋದಾಗ ಹೇಳ್ತೀವಿ. ಯಾವುದು ಟಾಸ್ಕ್ ಫೋರ್ಸ್? ಜಾತಿವಾರು ಜನಗಣತಿ ನನ್ನನ್ನು ಕಾಂತರಾಜ್ ವರದಿ ಇದೆ, ಅದು ಸರ್ಕಾರಕ್ಕೆ ಹಿಂದೆ ಕುಮಾರಸ್ವಾಮಿ ಇದ್ದಾಗ ತಗೊಳ್ಳಲಿಲ್ಲ ಅದನ್ನು. ಈಗ ಇನ್ನೂ ಕೊಟ್ಟಿಲ್ಲ ನಮಗೆ, ಅದು ಕೊಟ್ಟ ಮೇಲೆ ವಿಚಾರ ಮಾಡ್ತೀವಿ. ನಾವು ತಗೋಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಅವ್ರು ಕೊಡಲಿ, ಮೊದಲು ರಿಪೋರ್ಟ್ ಕೊಡಲಿ.
ಆಸ್ಪತ್ರೆಗೆ 5 ತಿಂಗಳಿಂದ ಸಂಬಳ ಬರಲಿಲ್ಲ. ಆಮೇಲೆ 80 ಜನ ಸ್ಟಾಫ್ ಶಾರ್ಟೇಜ್ ಇದೆ, ಅನುದಾನವೂ ಬರ್ತಾ ಇಲ್ಲ. ಎಲ್ಲಿಗೆ? ಬಿ ಆರ್ ಶೆಟ್ಟಿ ಮಾಡ್ತಿದ್ನಲ್ಲ, ಅದ ಅದು ಗೊತ್ತಿಲ್ಲ ನನಗೆ. ಸಂಬಳ ಕೊಟ್ಟಿಲ್ವಾ? ಇಮಿಡಿಯೇಟ್ ಆಗಿ ಅದನ್ನ ವಿಚಾರಣೆ ಮಾಡಿ ಏನ್ ಕ್ರಮ ತಗೋಬೇಕು. ಏನಮ್ಮ ಕೊಟ್ಟಿಲ್ವಿ? ಆಸ್ಪತ್ರೆ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಎಫ್ ಡಿ ಎಲ್ಲಿ ಇದೆ ಸರ್? ಮೊನ್ನೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸರ್. ನಾನು ಎಫ್ ಡಿ ಹೇಳ್ತೀನಿ ಇಮಿಡಿಯೇಟ್ಲಿ, ಇಮಿಡಿಯೇಟ್ ಆಗಿ ಹೇಳ್ತೀನಿ ಎಸ್ ಪಿ. ಅಲ್ಲ, ಎಫ್ ಡಿ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ ಆಗಿ ಹೇಳ್ತೇನೆ. ಓಕೆ, ಪಿ ಜಿಲ್ಲೆಯಲ್ಲಿ ಸುಮಾರು 98 ಕಿಲೋಮೀಟ್ರು ಕಡಲಿದೆ. ಇದು ಹಾಗಾಗಿ ಕಡಲ್ ಕೊರತೆ ಆಗ್ತಾ ಇದೆ. ಶಾಶ್ವತವಾದಂಥ ಪರಿಹಾರ ಕೆಲವು ಕಡೆ ನಡೆದಿದೆ, ಬಟ್ ಅನೇಕ ಕಡೆಗಳಲ್ಲಿ ಶಾಶ್ವತವಾಗಿ ಆ ಕಡಲ್ ಕೊರತೆ ತಪ್ಪಿಸಲಿಕ್ಕೆ ಶಾಶ್ವತ ಪರಿಹಾರ ಆಗಿಲ್ಲ. ಸೊ ಇಲ್ಲಿ ಕೂಡ ಕಡಲ್ ಕೊರತೆ ಆಗಿದೆ. ಒಳ್ಳೆ ಬೀಚ್ ಇದು, ಕಡಲ್ ಕೊರತೆ ಆಗಿದೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡೋಕ್ಕೆ, ಪರ್ಮನೆಂಟಾಗಿ ಮಾಡಲಿಕ್ಕೆ ಏನು ಖರ್ಚಾಗ್ತದೆ ಏನು ಅಂತ ಎಲ್ಲ ತಯಾರು ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಮಳೆ ಬಂದಾಗ, ಸಮುದ್ರದಲ್ಲಿ ಅಲೆ ಬಂದಾಗ ನಡೀತಲೇ ಇರ್ತದೆ. ಈ ಕಡಲ್ ಕೊರತ ನಡೀತಲೇ ಇರ್ತದೆ. ಇದು ತಪ್ಪಿಸ್ಲಿಕ್ಕೆ ಒಂದು ಶಾಶ್ವತವಾದಂಥ ಯೋಜನೆಯನ್ನು ತಯಾರು ಮಾಡಿ ಅಂತ ಹೇಳಿದ್ದೀನಿ. ಆ ಯೋಜನೆ ತಯಾರು ಮಾಡಿದ ಮೇಲೆ ಎಷ್ಟು ದುಡ್ಡು ಖರ್ಚಾಗ್ತದೆ ಏನು ಅಂತೆಲ್ಲ ನೋಡಿ ಅದಕ್ಕೆ ಹೆಂಗೆ ದುಡ್ಡು ಹೊಂದಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತೀವಿ. ಏನ್ ಮಾಡ್ತೀವಿ? ಯಾರೇ ರಾಜಕೀಯ ಮಾಡ್ತೀವಿ. ಈಗ ಪೊಲೀಸ್ನವರು ಸುವೋ ಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಒ, ಒಬ್ಬ DYSP ಲೆವೆಲ್ ಆಫೀಸರ್ ಮಾಡಬೇಕು ಅಂತ ಮಾಡಿದ್ದೀವಿ. ಅಲ್ಲಿ ಯಾರೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಕಂಪ್ಲೇಂಟ್ ಕಾಲೇಜ್ ಕಡೆಯಿಂದಾಗಲಿ ಅಥವಾ ಬೇರೆ ವಿದ್ಯಾರ್ಥಿಗಳಿಂದಾಗಲಿ ಕಂಪ್ಲೇಂಟ್ ಬಂದಿರಲಿಲ್ಲ. ಗಟ್ಟಿಯಾಗಿ ಸಿ ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, ಅದ್ರ ಬಗ್ಗೆ FIR ಹಾಕಿದ್ದಾರೆ. FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ರಿಪೋರ್ಟ್ ಬರಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಮೇಲೆ, ಇನ್ವೆಸ್ಟಿಗೇಷನಿಂದ ರಿಪೋರ್ಟ್ ಬಂದಮೇಲೆ ಆ ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ಗೆ ಆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಆರೋಪ ಮಾಡ್ತಾ ಇದ್ದಾರೆ ಜಿಹಾದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ ಅಂತ. ಕಟೀಲ್ ಅವರು ಯಾರು? ಕಟೀಲ್, ಕಟೀಲ್ ಕಟೀಲ್ ಅವೊಬ್ಬ ವಿದೂಷಕ. ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ನಾನು, ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಉಡುಪಿ ಜಿಲ್ಲೆಯಲ್ಲಿ 45 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಳೆ, ರಸ್ತೆ, ಶಾಲೆ. 35 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾರೆ. ಈಗ DCಗಳ ಹತ್ರ ದುಡ್ಡಿದೆ, PD ಅಕೌಂಟ್ನಲ್ಲಿ ದುಡ್ಡಿದೆ. ಅವ್ರು ಇನ್ನೂ ಹೆಚ್ಚು ಬೇಕು ದುಡ್ಡು ಅಂದರೆ ಕೊಡ್ತೀವಿ.